ವಿಧಾನ ಪರಿಷತ್ತಿನ ಸಭಾಪತಿ ಬಸವರಾಜ್ ಹೊರಟ್ಟಿಯವರು ಮೂಲತಃ ಶಿಕ್ಷಕರೆಂಬುದು ಎಲ್ಲರಿಗೂ ಗೊತ್ತು ಅದರಲ್ಲೂ ಅವರು ದೈಹಿಕ ಶಿಕ್ಷಕರು ಅವರು ಶಾಲೆ ಕಾಲೇಜಿನಲ್ಲಿ ಇದ್ದಾಗ ಆಟೋಟಗಳಲ್ಲಿ ಅವರಿಗೆ ತೀವ್ರ ಆಸಕ್ತಿ ಕಬಡ್ಡಿ ಆಟವೆಂದರೆ ಹೊರಟ್ಟಿಯವರಿಗೆ ಇನ್ನಿಲ್ಲದಂತಹ ಪ್ರೀತಿ ಗ್ರಾಮೀಣ ಪ್ರದೇಶದಿಂದ ಬಂದ ಹೊರಟ್ಟಿಯವರಿಗೆ ಕಬಡ್ಡಿ ಆಟದಲ್ಲಿ ಆಸಕ್ತಿ ಮೂಡಿದ್ದು ಸಹಜವೇ ಬೆಂಗಳೂರಿನಲ್ಲಿ ಕಾಲೇಜು ಕಲಿಯುವಾಗ ಅವರು ಮೂರು ಬಾರಿ ಯೂನಿವರ್ಸಿಟಿ ಬ್ಲೂ ಆಗಿದ್ದರು ಸೋಲು ಎಂಬುದು ಅಂದಿನಿಂದ ಹೊರಟ್ಟಿಯವರಿಗೆ ಭೇಟಿಯೇ ಆಗಿಲ್ಲ ಸೋಲುವ ಸ್ಥಿತಿಯಲ್ಲಿ ಇದ್ದ ಅನೇಕ ಪಂದ್ಯಗಳನ್ನು ಹಲವಾರು ಬಾರಿ ಗೆದ್ದುಕೊಟ್ಟ ಹಿರಿಮೆ ಹೊರಟ್ಟಿಯವರದ್ದಾಗಿದೆ ಎಂದು ವೈದ್ಯನಾಥ್ ಸರ್ ಯಾವಾಗಲೂ ನೆನಪಿಸಿಕೊಳ್ಳುತ್ತಾರೆ ಒಮ್ಮೆ ಬೆಂಗಳೂರು ತಂಡ ಸೋಲಿನ ಧವಡೆಯಲ್ಲಿ ಇತ್ತು ಎರಡು ಹುದ್ದರಿ ಔಟ್ ಮಾಡಿದರೆ ಪಂದ್ಯ ಸಮವಾಗುತ್ತಿತ್ತು ಮೂರು ಹುದ್ದರಿ ಔಟ್ ಮಾಡಿದರೆ ಬೆಂಗಳೂರು ತಂಡ ಪಂದ್ಯವನ್ನು ಗೆಲ್ಲುತ್ತಿತ್ತು ಕೊನೆಯ ರೈಡ್ ಹೊರಟ್ಟಿಯವರೇ ಹೋದರು ನೋಡ ನೋಡುತ್ತಿದ್ದಂತೆಯೇ ಮೂರು ಹುದ್ದರಿಗಳನ್ನು ಔಟ್ ಮಾಡಿದರು ಬೆಂಗಳೂರು ತಂಡ ಗೆಲುವಿನ ನಗೆ ಬೀರಿತು ಇದನ್ನೆಲ್ಲ ಈಗ ಯಾಕೆ ನೆನಪಿಸಿಕೊಳ್ಳಬೇಕಾಯಿತು ಎಂದರೆ ಧಾರವಾಡ ಗ್ರಾಮೀಣ ಕ್ಷೇತ್ರದ ಶಾಸಕ ಅಮೃತ್ ದೇಸಾಯಿಯವರು ಹೆಬ್ಬಳ್ಳಿಯಲ್ಲಿ ಪಾಲ್ಗೊಂಡಿದ್ದಂತಹ ಕಬಡ್ಡಿ ಪಂದ್ಯಾವಳಿಯ ಉದ್ಘಾಟನಾ ಸಮಾರಂಭದಲ್ಲಿ ಸಭಾಪತಿ ಬಸವರಾಜ್ ಹೊರಟ್ಟಿಯವರು ಪಾಲ್ಗೊಂಡಿದ್ದರು ಬಹಳ ದಿನಗಳ ನಂತರ ತಮ್ಮ ನೆಚ್ಚಿನ ಆಟ ಕಣ್ಮುಂದೆ ನಡೆಯುತ್ತಿರುವುದನ್ನು ಕಂಡ ಹೊರಟ್ಟಿಯವರಿಗೆ ಸುಮ್ಮನೆ ಕೂಡ್ರಲಾಗಲಿಲ್ಲ ಎಲ್ಲರೂ ನೋಡ ನೋಡುತ್ತಿದ್ದಂತೆಯೇ ತಾವೇ ಮೈದಾನಕ್ಕೆ ಇಳಿದರು ಎಪ್ಪತ್ನಾಲ್ಕರ ವಯಸ್ಸಿನಲ್ಲಿ ಇಪ್ಪತ್ನಾಲ್ಕರ ಯುವಕರನ್ನು ನಾಚಿಸುವಂತೆ ರೈಟ್ಗೆ ಹೋದರು ಒಂದು ಹುದ್ದರಿಯನ್ನು ಔಟ್ ಮಾಡಿದರು ನೆರೆದ ಜನರೆಲ್ಲ ತಮ್ಮ ಹರ್ಷವನ್ನು ದೀರ್ಘ ಕರತಾಡತನದ ಮೂಲಕ ವ್ಯಕ್ತಪಡಿಸಿದರು ಕೋರ್ಟ್ ಒಳಗಡೆ ನಿಂತ್ಕೊಂಡಿದ್ದೀರಿ ಸರ್ ಬಸವರಾಜ್ ಹೊರಟ್ಟಿ ಸರ್ ದಾಳಿ ಯಾರಿಸಿದ್ದಾರೆ ಗಟ್ಟಿಯಾದ ಚಪ್ಪಾಳೆ ಎಸ್ ಇದು ನಿಜವಾದ ಕಬಡ್ಡಿ ಕಬಡ್ಡಿ ಇದು ಇಂತ ಇಲ್ಲಿ ವಯಸ್ಸಲ್ಲೂ ಕೂಡ